ಕಳೆನಾಶಕ ಹೊಡೆಯೋದು ಒಳ್ಳೇದಾ ಕೆಟ್ಟದ್ದು? ಯಾಕೆ ಹೊಡಿಬಾರ್ದು? ಇವೆಲ್ಲ ಕ್ರಿಮಿ ಕಡು ಮಾಡಿದೇವಲ್ಲ, ಸುಮ್ನೆ ವೇಸ್ಟ್ ಹಾಕತ್ತೆ. ಹೌದಲ್ಲ, ಈಗ ಭೂಮಿಗೆ ಎರೆಹುಳ ಐತಾ ಎಲ್ಲ ಸತ್ತೋತದ, ಮತ್ತೆ ಮೊದ್ಲಿನ ಮಾಡಿದ್ದು ಉಪಯೋಗ ಇಲ್ದಂಗ ಆಕತ್ತೆ. ಒಂದ್ ಆವಣಿಗೆ ಇದು ವಾಸನೆ ಐತೆ ಅಷ್ಟೇ. ಇದು ರಾಸಾಯನಿಕ ಇದು ನೋಡಿದ್ರೆ ಗಾಳಿ ಕುಡಿದ್ರೋದ್ರಿಂದ ಒಂದ್ ನಾರ್ಮಲ್ ಸ್ವಲ್ಪ ಲೈಟ್ ವಾಸನೆ ಐತೆ ಅಷ್ಟೇ ಕಾಣ್ತದೆ. ಈ ಮುಂಗಾರು ಮಳೆ ಸ್ಮೆಲ್ ಬರ್ತಾರ, ಅದು ಸ್ವಲ್ಪ ಲೈಟ್ ಸ್ಮೆಲ್ ಐತೆ. ಇದು ನೋಡೋಣ, ಈಗ ನೋಡ್ಬೇಕಾಗತ್ತೆ. ಸ್ವಲ್ಪ ಲೈಟ್ ಸ್ಮೆಲ್ ಐತೆ ನೋಡೋದು. ಇನ್ನೂ ಒಂದಿಷ್ಟು ಮಣ್ಣಿನ ಜೀವ ಬಗ್ಗಿದಾವೆ ಅಂತ ಹೇಳಿದ್ರೆ ಒಂದು 170-180 ಕ್ವಿಂಟಲ್ ಆಯ್ತು. ಗಿಡ ಇದ್ದು ಅದೇ ಇನ್ನ ವರ್ಷ ಅಂದ್ರೆ ಇದು ಒಂದ್ ಸ್ವಲ್ಪ ಸರ್ಕಾರಿ ಗೊಬ್ಬರ ಕೊಟ್ಟಿದ್ದೆ ಅಂತ ಹೇಳಿದ್ ನೋಡ್ ನಾನು. ಗಿಡ ಇದೇ ತರ ಕಾಯಿ, ಇದಕ್ಕಿನ್ನ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಕಾಯಿ. ಗಿಡ ಈ ಶೇನಿಂಗ್ ಇದ್ದಿಲ್ಲ, ಗಿಡ ಈ ತರ ಆಗಿತ್ತು. ಈ ತರ ಅಲ್ಲ, ಈ ತರ ಆಗಿತ್ತು, ಕೂತಿ ಸಣ್ಣ ಆಗಿದ್ದು ಅದಾದ್ಮೇಲೆ ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ. ರಾಸಾಯನಿಕ ಗೊಬ್ಬರ ಕೂಡ ಚೆನ್ನಾಗ ಎಂಟೂವರೆ ತಿಂಗಳ ನೀವು ಗಿಡದಲ್ಲಿ ಬದಲಾವಣೆ ಕಾಣ್ತದೆ. ಬದಲಾವಣೆ ಗ್ರೀನ್ ಆಗೈತೆ ಅಲ್ಲ, ಒಟ್ಟಾರೆ ಚೆನ್ನಾಗೈತೆ. ಈಗ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಎಷ್ಟು ಖರ್ಚು ಮಾಡಿದ್ದೆ ಅವಾಗ? ಅವಾಗ ಖರ್ಚು ಅಂದ್ರೆ ಈಗ ಏನ್ ಮಾಡಿದೆ, ಪಕ್ಕದ ತೋಟದಾರದ್ರಲ್ಲ ಅವ್ರು ಹಾಕಪ್ಪ ಅಂದ್ರು, ಅವ್ರು ನೋಡಿದ್ವಿ ನಾವು ತಗೊಂಬಂದು ಒಂದ್ 22,000 ರೂಪಾಯಿ ಹಾಕಿದ್ವಿ. 22,000 ಕಾಯಿ ಬಿಡುತ್ತೆ, ಚೆನ್ನಾಗ ಬಿಡುತ್ತೆ ಕಾಯಿ. ಗಿಡ ಒಂದ್ ಸ್ವಲ್ಪ ಶೈನಿಂಗ್ ಇದ್ದಲ್ಲ, ಶೈನಿಂಗ್ ಅಂದ್ರೆ ಅಲ್ಲ ಕ್ಲೋಸ್ಟ್ ಆಗಿದ್ದಲ್ಲ. ಗರಿನೂ ಅಲ್ಲ, ಸಣ್ಣ ಹಾಕೋದಿಲ್ಲ. ಸಣ್ಣ ಹಾಕ 9 ತಿಂಗಳ ಹೊಸ ಗರಿ ಬಂದವ ಅಲ್ಲ, ಕೊಟ್ಟು ಒಂದ್ 2 ತಿಂಗಳಾಗ ಬೆಳೆ ಗರಿ ಎಲ್ಲ ಜಾಸ್ತಿ ನೋಡ್ರ. ಅಲ್ಲಿ ಬಿಸಿಲು ಹೆಂಗ್ ಬೀಳ್ತದ, ಇಲ್ಲಿ ಬಿಸಿಲು ಹೆಂಗ್ ಕಡಿಮೆ ಇದೆ ಅಲ್ಲಿ. ಹೌದಾ? ಅದೆಲ್ಲ ಗರಿ ಗರಿ ಉದ್ದ ಬರ್ತದ ಸರ್, ಸೊಳ್ಳೆ ಸ್ಟ್ರೈಟ್ ಬರ್ತದೆ. ಒಂದೇ ಸಲ ಹಾಕಿ ಖರ್ಚು ಅಲ್ಲ, ಎಷ್ಟು ಖರ್ಚು ಎಷ್ಟು ಮಾಡಿ ಅಪ್ಪ? ಖರ್ಚೇನ್ ಬಾಳೆ ಅಂದ್ರೆ 7,500 ರೂಪಾಯಿ ಕೊಟ್ಟೆ. ಒಂದ್ 7,500 ರೂಪಾಯಿ ಖರ್ಚು ಮಾಡಿದ್ವಿ ಅಷ್ಟೇ. 7,500 ರೂಪಾಯಿ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೆ? ಅದಕ್ಕೆ 28,000 ರೂಪಾಯಿ. 28,000 ರೂಪಾಯಿ ವ್ಯತ್ಯಾಸ ನೋಡಿದ್ರೆ ಇದು ಪಾಠ ಅನ್ಸತ್ತೆ. ಹೆಂಗೆ ಪಾಠ ಅಂತ ನಾನು ಹಾಕ್ಬೇಕು ಅಂತ ಬೇರೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಬೇರುಗಳು ಗಿಡಗಳು ಚೆನ್ನಾಗಿ ಉತ್ಕೃಷ್ಟ ಗ್ರೀನ್ ಲೆಸ್ ಚೆನ್ನಾಗೈತಿ. ಈ ವರ್ಷ ರಿಸಲ್ಟ್ ಬರ್ತೈತಿ, ರಿಸಲ್ಟ್ ಬರ್ತೈತೆ ಅನ್ನೋದು 100 ಐತೆ ನನಗೆ. ಐತಿ ಈಗ ಗಿಡ ಈಗೆಲ್ಲ ಚೆನ್ನಾಗಿದಾವ. ಚೆನ್ನಾಗ್ ಬಂತಪ್ಪ ಅಂದ್ರೆ ಆಟೋಮೆಟಿಕ್ ಒಂಬಾಳೇನು ಬರುತ್ತೆ, ಕಾಯಿ ಬರುತ್ತೆ. ಏನ್ ಗೊತ್ತಾ, ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ನೀರ್ ಜಾಸ್ತಿ ಆಗ್ಬಾರ್ದು, ನೀವ್ ಬಂದಂಗ ನೀರು ಕಂಟ್ರೋಲ್ ಇರ್ಬೇಕು. ನೆಲ್ಲ ಒಣಗ್ಬೇಕು. ಹೌದಿಲ್ಲ, ಒಂದ್ 20-25 ಕಳೆನಾಶಕ ಹೊಡೆಯೋದು ಒಳ್ಳೇದಾ ಕೆಟ್ಟದ್ದು? ಹೊಡಿಬಾರ್ದು. ಯಾಕೆ ಹೊಡಿಬಾರ್ದು? ಇವೆಲ್ಲ ಕ್ರಿಮಿ ಕಡು ಮಾಡಿದೇವಲ್ಲ, ಸುಮ್ನೆ ವೇಸ್ಟ್ ಹಾಕತ್ತೆ. ಹೌದಲ್ಲ, ಈಗ ಭೂಮಿಗೆ ಎರೆಹುಳ ಐತಾ ಎಲ್ಲ ಸತ್ತೋತದ, ಮತ್ತೆ ಮೊದ್ಲಿನ ಮಾಡಿದ್ದು ಉಪಯೋಗ ಇಲ್ದಂಗ ಆಕತ್ತೆ. ಮತ್ತೆ ರಿವರ್ಸ್ ಆಕತ್ತೆ ಸರ್ಕಸ್. ಈಗ ಇನ್ನ ವರ್ಷ ಎಷ್ಟು ಕ್ವಿಂಟಲ್ ಆಯ್ತು ಅಡಿಕೆ ಕಲ್ಪಟ್ಟಾಗ? ಇನ್ನ ವರ್ಷ ಚಿಗಡ ಅಲ್ಲಿ 170 ಕ್ವಿಂಟಲ್ ಆಯ್ತು. 7,20,000 ಅಷ್ಟೇ ತಾನೆ ಇನ್ನ ವರ್ಷ? 7,20,000. ಈ ಸಲ ಎಷ್ಟು? 9,500,000 ಕೊಡಿ. 9,42 ಪೂರ್ತಿ ಪೂರ್ತಿ ಹೋಗ್ಬೇಕು. ಎಷ್ಟು? 9,42,000. 9,42 ಕೊಡಿ. ಏನಪ್ಪ 9,5 ಏನಪ್ಪ ಇದೆ? 9,5 ಲೆಕ್ಕ. ಅಲ್ಲಿ ಗಿಡಗಳೇ ಚೆನ್ನಾಗಾಯ್ತು ಬಿಡು, ಅಭಿವೃದ್ಧಿ ಆಗೈತೆ. ಗಿಡ ಅಭಿವೃದ್ಧಿ ಆಯ್ತಲ್ಲ. ಉದ್ದ ಗರಿ ಬಂದ್ರಾಗ್ಲಿ, ಇದು ಯಾವ್ದು ಹಿಂಗಾರ ಗರ್ಭ. ಈಗ ನೀನು ಕೆಮಿಕಲ್ ಆಕಡೆ ಆ ಕಡೆಗೆ ಏನು ಕೊಟ್ರಲ್ಲ ನೀನು, ಬರೀ ತ್ಯಾಜ್ಯ ಸಗಣಿ ಗೊಬ್ಬರ ಕೊಟ್ಟಿದ್ದಲ್ಲಪ್ಪ ಕಡೆಗೆ. ಅಲ್ಲಿ ತೋರಿಸಿದ್ವಿ ನಿಮಗೆ ಮಣ್ಣು ಹೆಂಗೈತಿ ಏನಂತಂದು ವ್ಯತ್ಯಾಸ. ಅದು ಗಟ್ಟಿ ಬರ್ತದ ಭೂಮಿ.